ನಮಸ್ತೆ ಶ್ರೀ ಪರಮಕರುಣ ಪರಂಜ್ಯೋತಿಯ ಪವಾಡ ನಾನು ಕೊಲ್ಲಂನ ಶಿಕ್ಷಕಿ ಶಾಂತ ಭಗವದ್ ಧರ್ಮಕ್ಕೆ ನಾನು ಬಂದಾಗ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಿಧವೆಯಾಗಿದ್ದೆ ಒಂಟಿಯಾಗಿದ್ದೆ ದುಃಖಿತಳಾಗಿದ್ದೆ ಧರ್ಮಕ್ಕೆ ಬಂದ ನಂತರ ನಾನು ಆತ್ಮವಿಶ್ವಾಸದಿಂದ ಸಮಚಿತ್ತದಿಂದ ಮತ್ತು ಧೈರ್ಯದಿಂದ ಜೀವನವನ್ನು ಎದುರಿಸಲು ಸಾಧ್ಯವಾಯಿತು ಶ್ರೀ ಪರಮಕರುಣ ಪರಂಜ್ಯೋತಿಯವರು ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಅವರ ಅಧ್ಯಯನದಲ್ಲಿ ಮಾರ್ಗದರ್ಶನ ಮಾಡಿದರು ಅವರು ಯಶಸ್ವಿಯೂ ಆದರು ಶ್ರೀ ಪರಮಕರುಣ ಪರಂಜ್ಯೋತಿಯು ನನ್ನ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಮತ್ತು ಪರಿಪೂರ್ಣವಾದ ಸಂಬಂಧಗಳನ್ನು ಕಂಡುಕೊಳ್ಳುವಂತೆ ಆಶೀರ್ವದಿಸಿದರು ಈಗ ಅವರು ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಬದುಕುತ್ತಿದ್ದಾರೆ ಇಬ್ಬರು ಅಳಿಯಂದಿರೂ ಸಹ ಬಹಳ ವಿನಮ್ರರಾಗಿದ್ದು ನನ್ನ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಶ್ರೀ ಪರಮಕರುಣ ಪರಂಜ್ಯೋತಿಯವರ ಆಶೀರ್ವಾದದಿಂದ ನನ್ನ ಮೊಮ್ಮಗಳು ಮಣಿಪಾಲ ವಿಶ್ವವಿದ್ಯಾನಿಲಯದಲ್ಲಿ ತಾನು ಅತ್ಯಂತ ಆಸೆ ಪಡುತ್ತಿದ್ದ ಕೋರ್ಸ್ಗೆ ಪ್ರವೇಶವನ್ನು ಪಡೆದುಕೊಂಡಿದ್ದಾಳಲ್ಲದೆ ಅವಳು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣಲಾಗಿದ್ದಾಳೆ ಶ್ರೀ ಪರಮಕರುಣ ಪರಂಜ್ಯೋತಿಯು ಕ್ಯಾಂಪಸ್ ಸಂದರ್ಶನದ ಮೂಲಕ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೆಚ್ಚಿನ ಪರಿಶ್ರಮವಿಲ್ಲದೆ ಕೆಲಸವನ್ನು ಆಕೆಗೆ ಆಶೀರ್ವದಿಸಿದರು ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಈ ಎಲ್ಲ ಆಶೀರ್ವಾದಗಳಿಗಾಗಿ ನನ್ನ ಪ್ರೀತಿಯ ಶ್ರೀ ಪರಮಕರುಣ ಪರಂಜ್ಯೋತಿಗೆ ಧನ್ಯವಾದ ಹೇಳಲು ನನ್ನ ಬಳಿ ಪದಗಳಿಲ್ಲ ನನ್ನೊಂದಿಗೆ ನಿರಂತರವಾಗಿ ಶ್ರೀ ಪರಮಕರುಣ ಪರಂಜ್ಯೋತಿ ಇದ್ದಾರೆ ಎಂದಿಗೂ ಒಂಟಿಯಾಗಿದ್ದೇನೆ ಅಥವಾ ಒಂಟಿತನವನ್ನು ಅನುಭವಿಸುತ್ತಿದ್ದೇನೆ ಎಂದು ಅನಿಸುವುದಿಲ್ಲ ಅವರು ನನ್ನ ನಿರಂತರ ದೈವಿ ರಕ್ಷಕರು ಯಾವಾಗಲೂ ನನ್ನನ್ನು ರಕ್ಷಿಸುತ್ತಾರೆ ಶ್ರೀ ಪರಮಕರುಣ ಪರಂಜ್ಯೋತಿ ನಿಮಗೆ ಅನಂತ ಧನ್ಯವಾದಗಳು ಐಶ್ವರ್ಯ ಆರೋಗ್ಯ ರಕ್ಷಾಕವಚ ಪ್ರದತ್ತ ಶ್ರೀ ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ